ಇವತ್ತು ಎಡ ನಿಮಿಷ ತಡೆಯ ಇವತ್ತು ಅಕ್ಕಿ ಬೆಳೆ ಏನೋ ದರ ಜಾಸ್ತಿ ಆಗಿರ್ತಕ್ಕಂಥದ್ದು. ನಮ್ಮ ಈ ಪಾದಯಾತ್ರೆ ಯಾವುದೋ ಒಂದು ಅಧಿಕಾರದ ದಾಹದಿಂದ ಈ ಪಾದಯಾತ್ರೆ ಆಯೋಜನೆ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಕ್ಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಪಾದಯಾತ್ರೆ ಅನ್ಕೊಂಡಿದ್ದೇವೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಸರ್ಕಾರ ರಾಜ್ಯದ ಜನತೆಗೆ ಬೇಕಾ? ಇವತ್ತು ಇಂಥ ಭ್ರಷ್ಟ ಭಾರತ್ ಮಾತಾ ಕಿ ಬಲೋ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮೈಸೂರು ಚಲೋ, ಬೆಂಗಳೂರು ಮಹಾನಗರದಿಂದ ಶುರುವಾಗಿರ್ತಕ್ಕಂಥ ನಮ್ಮ ಈ ಹೋರಾಟ ಪಾದಯಾತ್ರೆ ಯಶಸ್ವಿಯಾಗಿ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರೇ, ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಟಿ ರವಿ ಅವರೇ, ಜಾತ್ಯತೀತ ಜನತಾದಳದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರೇ, ತಮ್ಮೇಗೌಡರೇ, ಅಶ್ವಥ್ ನಾರಾಯಣ ಅವರೇ, ಸ್ವಾಮಿ ಅವರೇ, ಇಂದ್ರೇಶ್ ಅವರೇ, ನಮ್ಮ ಮುನಿಸ್ವಾಮಿ ಅವರು, ನಾರಾಯಣಗೌಡರು ಇದ್ದಾರೆ, ಮಾಜಿ ಶಾಸಕರು, ಮಾಜಿ ಸಚಿವರು. ಇವತ್ತು ವೇದಿಕೆ ಮೇಲೆ ಎರಡು ಪಕ್ಷದ ಬಿಜೆಪಿ ಮತ್ತು JDS ಪಕ್ಷದ ಮುಖಂಡರುಗಳು ಕೂಡ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ಎರಡೂ ಪಕ್ಷದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಬಂಧುಗಳೇ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನಮ್ಮ ಈ ಪಾದಯಾತ್ರೆ ಯಾವುದೋ ಒಂದು ಅಧಿಕಾರದ ದಾಹದಿಂದ ಈ ಪಾದಯಾತ್ರೆ ಇವತ್ತು ಆಯೋಜನೆ ಮಾಡಿಲ್ಲ. ಇವತ್ತು ನಾಡಿನ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಾವು ಏನು ಈ ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ. ಇವತ್ತು ಈ ಹೋರಾಟ ಕೈಗೆತ್ಕೊಂಡಿರ್ತಕ್ಕಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಕ್ಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಪಾದಯಾತ್ರೆ ಅನ್ಕೊಂಡಿದ್ದೇವೆ. ಯಾತಕ್ಕೆ ಅಂತ ನೀವು ಕೇಳಬಹುದು. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರಿಗೆ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಏನು, ಹಿಂದೆ ಕಾಂಗ್ರೆಸ್ ಅವರು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿದ್ದಾರೆ. ಕಳೆದ 16 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ದುಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಕಡೆ ಬೆಲೆ ಏರಿಕೆ, ವಿದ್ಯುತ್ ದರವನ್ನ ಜಾಸ್ತಿ ಮಾಡಿದ್ರು, ಹಾಲಿನ ದರವನ್ನ ಜಾಸ್ತಿ ಮಾಡಿದ್ರು. ಆದ್ರೆ ಹಾಲಿನ ದರ ಜಾಸ್ತಿ ಆದ್ರೆ ನಮ್ಮ ನಾಡಿಗೆ ಎಡ್ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರಿಗೆ, ಬಡವರಿಗೆ ಅನುಕೂಲ ಆಗ್ಲಿಲ್ಲ. ಯಡಿಯೂರಪ್ಪನವರು BJP ಸರ್ಕಾರ ಇದ್ದಾಗ ಏನು ಹಾಲು ಉತ್ಪಾದಕರೇನಿದ್ದಾರೆ ಅವರಿಗೆ ಪ್ರೋತ್ಸಾಹನವನ್ನ ಕೊಡಬೇಕು ಅಂತೇಳಿ 3 ರೂಪಾಯಿ ಘೋಷಣೆ ಮಾಡಿದ್ರು. ತದನಂತರ 5 ರೂಪಾಯಿ ಆಯ್ತು. ಏನು ಬಡವರ ಬಗ್ಗೆ, ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯನವರು ಕಳೆದ 15 ತಿಂಗಳಲ್ಲಿ ಹಾಲಿಗೆ ಪ್ರೋತ್ಸಾಹನವನ್ನ ಕೊಡಬೇಕಾಗಿರ್ತಕ್ಕಂಥ 1200 ಕೋಟಿ ರೂಪಾಯಿನ ಹಾಗೆ ಉಳಿಸ್ಕೊಂಡು ಬಂದಿರ್ತಕ್ಕಂಥ ನಿಮಗೆ ಗೊತ್ತಿದೆ. ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ನೋಂದಣಿ ಇದು ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತು ಎಡ ನಿಮಿಷ ತಡೆಯ ಇವತ್ತು ಅಕ್ಕಿ ಬೆಳೆ ಏನೋ ದರ ಜಾಸ್ತಿ ಆಗಿರ್ತಕ್ಕಂಥದ್ದು. ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಜನ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಳೆದ 15 ತಿಂಗಳಲ್ಲಿ 1,95,000 ಕೋಟಿ ಸಾಲವನ್ನ
ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು 195,000 ಕೋಟಿ ಸಾಲವನ್ನ ಕಳೆದ 16 ತಿಂಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ SCPT SP ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ಬಹಳ ಪ್ರಮುಖ ಇರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಯಾವ ದಲಿತರ ಹೆಸರುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ದಲಿತರನ್ನ ಮರೆತಿದ್ದಾರೆ, ಹಿಂದುಳಿದ ಸಮಾಜಗಳನ್ನ ಮರೆತಿದ್ದಾರೆ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ ರಾಜ್ಯದ ಜನತೆಗೆ ಬೇಕಾ ಇವತ್ತು? ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ, ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಒಳ್ಳೇದಾಗಲ್ಲ, ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ದ್ರೋಹ ಬಗೆದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ನೋಡೋದಲ್ಲಿ ಇವತ್ತು 100,000 ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಮೈಸೂರು ಜಿಲ್ಲೆ 100,000 ಜನ ಅರ್ಜಿಯನ್ನ ಹಾಕಿ ಹಾಗೆ ಕಾದು ಕುಳಿತಿದ್ದಾರೆ ಬಕ ಪಕ್ಷಿಗಳ ತರ ಕಳೆದ 15-20 ವರ್ಷಗಳಿಂದ. ಒಂದೇ ಒಂದು ಸೈಟ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 14 ನಿವೇಶನಗಳ ಜೊತೆಗೆ 5,000 ಕೋಟಿ ಹಗರಣ ಮೂಡೋದಲ್ಲಿ ಆಗಿರ್ತಕ್ಕಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು 187 ಕೋಟಿ ಹೊಡೆದ್ರೆ ಇಲ್ಲ 5,000 ಕೋಟಿ ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ಬೇಕು. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿತ್ತು ಪಾದಯಾತ್ರೆ ನಂಬ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಮಯ ಆಗಿದೆ. ಇವತ್ತು ನಾವೇನು ಕಳೆದ 3 ದಿನಗಳಿಂದ 4ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಪಾದಯಾತ್ರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 4ನೇ ದಿನಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ. ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಮದ್ದೂರಿನ ಸ್ವಾಮಿ ಅವರು ಕೂಡ ನನ್ನ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಬ್ಯಾಟರಾಯನಪುರದಿಂದ ತಮ್ಮೇಶ್ ಗೌಡರು, ತುಮಕೂರು ನಗರದಿಂದ ಜ್ಯೋತಿ ಗಣೇಶ್ ಅವರು, ತುಮಕೂರು ಗ್ರಾಮಾಂತರದಿಂದ ಸುರೇಶ್ ಗೌಡರು, ಗುಬ್ಬಿಯಿಂದ ದಿಲೀಪ್ ಕುಮಾರ್ ಅವರು, ಸಕಲೇಶ್ಪುರದಿಂದ ಸಿಮೆಂಟ್ ಮಂಜು ಅವರು, ಗಾಂಧಿನಗರದಿಂದ ಸಪ್ತಗಿರಿ ಗೌಡರು, BTM ಲೇಔಟ್ ಇಂದ ಶ್ರೀಧರ್ ರೆಡ್ಡಿ ಅವರು, ಶಿವಮೊಗ್ಗ ಜಿಲ್ಲೆ ನನಗೆ ಶಾಸಕನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶಿಕಾರಿಪುರ ತಾಲೂಕು ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆ, ಗದಗ, ಹಾವೇರಿ, ಹುಬ್ಳಿ, ಧಾರವಾಡ, ಬಿಜಾಪುರ, ಬೆಳಗಾವಿ, ಅದೇ ರೀತಿ ಬಾಗಲಕೋಟೆ, ಈ ಎಲ್ಲ ಜಿಲ್ಲೆಗಳಿಂದ ಸುಮಾರು ಇವತ್ತು 20,000 BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಇವತ್ತಿನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ತಮ್ಮೆಲ್ಲರ ಇವತ್ತು ಏನಿವತ್ತು ನಮ್ಮ ಹೋರಾಟ ನಡೀತಾ ಇದೆ. ನಮ್ಮ ಹೋರಾಟದ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಸಂದರ್ಭ ಈಗಾಗಲೇ ನಿರ್ಮಾಣ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಮುಖ್ಯಮಂತ್ರಿಗಳ ಮೇಲೆ, ತಮ್ಮ ನಾಯಕನ ಮೇಲೆ ವಿಶ್ವಾಸನ ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಉಳಿದಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರು ತಾನು ಮುಖ್ಯಮಂತ್ರಿ ಅಂತ ಹೇಳಿ ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಇವರ ಇವತ್ತೇನು ಅಧಿಕಾರದ ದರ್ಪದಿಂದ ಮೆರಿತಾ ಇದ್ರು ಸಹ, ಈ ನಾಡಿನಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರ ಧ್ವನಿಗೆ ಅವರು ಬಗ್ಗಲೇಬೇಕಾಗ್ತದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ತೊಲಗಲೇಬೇಕಾಗ್ತದೆ. ಸಿದ್ದರಾಮಯ್ಯನವರು ನಿಶ್ಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ಈ ರಾಜ್ಯದಲ್ಲಿರ್ತಕ್ಕಂಥ ದೀನ ದಲಿತರು, ಬಡವರು, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನ ನಮ್ಮ ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನ್ಯಾಯ ಕೊಡಿಸುವವರೆಗೂ ಸಹ ನಾವು ವಿಶ್ರಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಒಂದನೇ ಅಭಿನಂದನೆ ಸಲ್ಲಿಸಿ, ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕಳೆದ 3 ದಿನಗಳಿಂದ ಸತತವಾಗಿ ನಮಗೆ ನಿಜವಾಗ್ಲೂ ಕೂಡ ಅವರು ಕೂಡ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಬಲೋ ಭಾರತ್ ಮಾತಾ ಕೀ ಜೈ, ಬಲೋ ಭಾರತ್ ಮಾತಾ ಕೀ ಜೈ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.